ಮಾಡಿ ಬೈತೀರಾ ನನಗೆ ಒಂದಷ್ಟು ಏನಾದ್ರು ಮಾಡಿದಾಗ ಈ ಥರದ್ದು ಯಾಕೆ ಮಾಡ್ತೀಯಪ್ಪ ಅಂತೆಲ್ಲ ಹೇಳ್ತೀರಾ. ಸೊ ಆ ಒಂದು ಸಲಿಗೆ ನೀವೇನು ಇಟ್ಕೊಂಡಿದ್ದೀರಿ ಅದೇ ಸಲಿಗೆಯಿಂದ ದಯವಿಟ್ಟು ಬಂದು ಆಶೀರ್ವದಿಸಿ ನಿಮ್ಮ ಮನೆ ಕಾರ್ಯಕ್ರಮ ರೀತಿ ನಡೆಸ್ಕೊಡ್ಬೇಕು. ನಿಮ್ಮೆಲ್ಲರ ಪ್ರೆಸೆನ್ಸ್ ಕಾಯ್ತಾ ಇರ್ತೀವಿ, ಎದುರು ನೋಡ್ತಾ ಇರ್ತೀವಿ. ಒಂದು ಈಗ ಒಂದು ಸನ್ನಿಧಾನ ನಾವು ಮದುವೆ ಆಗ್ತಿರೋದು ಗಣಪತಿ ಸಚ್ಚಿದಾನಂದ ಆಶ್ರಮ. ಯಾವುದೋ ಆಶ್ರಮ ಅಂತಲೂ ಎಲ್ಲ ಓದ್ದೆ, ಯಾವುದೋ ಆಶ್ರಮ ಅಲ್ಲ, ಅದು ತುಂಬ ದಿವ್ಯ ಸಾನ್ನಿಧ್ಯ ಇರೋದು. ಪ್ರಮುಖವಾಗಿ ನಂದು ಮೈಸೂರು, ನನಗೆ ಮೈಸೂರು ಅಂದರೆ ಭಾಳ ಒಲವು ಪ್ರೀತಿ ಎಲ್ಲ. ನಾನು ಬೆಳೆದಿದ್ದು ಊರು ಮೈಸೂರು, ಅಲ್ಲಿ ಆಗಬೇಕು. ಬೆಟ್ಟದ ಎದುರುಗಡೆ ಬೆಟ್ಟ ಕಾಣುತ್ತೆ ಚಾಮುಂಡಿ ತಾಯಿ. ನನ್ನ ತಾಯಿ ಹೋದಾಗಿಂದ ಅವ್ರ ತಾಯಿ ಏನು ಕೂತಿದ್ದೆ, ಈಗ ಆ ಜಾಗಕ್ಕೆ ಇನ್ನೊಬ್ಬರು ಬಂದಿದ್ದಾರೆ ಜೊತೆಯಾಗಿ. ಸೊ ಆ ಸ್ಥಾನ ತುಂಬ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಹಲವಾರು ಕಷ್ಟ ಕಾರ್ಪುಣ್ಯಗಳು ಎಲ್ಲ ನೋಡ್ತಿರ್ಬೇಕಾದ್ರೆ ಒಬ್ಬನೇ ಒಂಟಿಯಾಗಿ ಕೊರಗ್ತಿದ್ದಾಗ ಜೊತೆ ಕೊಟ್ಟವರು ಗೆಳತಿಯಾಗಿ ಅವರು ಆ ದಿನಗಳು ಇವರು. ಇವತ್ತು ಮಡದಿಯಾಗಿ ಸ್ವೀಕರಿಸಿದ್ದೀನಿ ಪುಣ್ಯ. ಆ ಪುಣ್ಯವನ್ನು ಒಂದು ಪುಣ್ಯ ಸ್ಥಳದಲ್ಲಿ ಇವರ ಮನೆ ದೇವರು ವೆಂಕಟೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ, ಆ ವೆಂಕಟೇಶ್ವರನ ಸಾನ್ನಿಧ್ಯದಲ್ಲಿ ಆಗಬೇಕು ಅಂತ ಆ ಒಂದು ಜಾಗ. ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ್ಯಂಡ್ ಆಚರಣೆಗಳಿಗೆ ಅಂದರೆ ಈಗ ಬಂದಾಗ ಯಾರನ್ನೂ ಮಾತಾಡಿಸ್ಲಿಲ್ಲ ಅಥವಾ ಕರೆಯೋಕ್ಕಾಗಲಿಲ್ಲ, ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗಿಲ್ಲ ಅನ್ನೋ ರೀತಿ ಎಲ್ಲ ಆಗಬಾರ್ದು, ಎಡ್ರ ತೊಡ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಜಾಗದಲ್ಲಿ ವಿತ್ ಲಿಮಿಟೆಡ್ ಕ್ರೌಡ್ ವಿತ್ ಓನ್ಲಿ ಅಫೆಕ್ಷನೇಟ್ ಪೀಪಲ್ ಮದುವೆ ಮಾಡ್ಕೋಬೇಕು ಅಂತಲೇ. ಹಾಂ, ಅದು ನಮ್ಮ ಉದ್ದೇಶವಾಗಿತ್ತು. ಹಾಗಾಗಿ ಆ ಒಂದು ಜಾಗ, ತದನಂತರ ನಮ್ಮ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಿಮ್ಮನ್ನು ಸೇರಿ ನಮ್ಮ ಚಿತ್ರರಂಗ ನಮಗೆ ಇವತ್ತು ಎಲ್ಲ ಊಟ ತಿಂಡಿಯಿಂದ ಹಿಡಿದು ಹೆಸರು ಕೀರ್ತಿಯಿಂದ ಹಿಡಿದು ಹಣ ಸ್ಟೇಟಸ್ ಎಲ್ಲ ಕೊಟ್ಟರು ನಮ್ಮ ಚಿತ್ರರಂಗ ನಮ್ಮಿಬ್ಬರಿಗೂ. ಯಾಕಂದರೆ ಏನು ಏನಂದ್ರೆ ಏನು ಗೊತ್ತು, ಸಿನಿಮಾ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇದ್ದಂಥ ಜನ ಇಬ್ಬರೂ ಇವತ್ತು ಇದೇ ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿದೆ, ಅಥವಾ ಇದರಲ್ಲೇ ನಾವು ಬದುಕ್ತಿದ್ವಿ, ಇದರಿಂದನೇ ಬದುಕ್ತಿದ್ದೀವಿ ಅನ್ನೋವಂಥ ಒಂದು ಫ್ಯಾಮಿಲಿ ನಮ್ಮ ಜೊತೆಗೆ ರಿಸೆಪ್ಷನ್ನಲ್ಲಿರುತ್ತೆ. ಅಲ್ಲೂ ಯಾವುದೇ ತುಂಬ ಒಕ್ಕೂಟ ಒಕ್ಕೊರಲು ಏನೂ ನಡೆಯಲ್ಲ, ದೊಂಬಿ ಇರಲ್ಲ, ಪ್ರೀತಿಯಿಂದ ಬಂದು ಹರಿಸಿ ಹಾರೈಸಿ. ಅಲ್ಲ, ನಾನು ಕತೆ ತರ ಹೇಳಿದ್ರೆ ನೀವು ಪ್ರಶ್ನೆ ಕೇಳಲ್ಲ. ಆಗಲೇ ಹೇಳ್ದಂಗೆ 2016ರಲ್ಲಿ ಒಂದು ಸಿನಿಮಾ ಎದೇ ಮುಟ್ಕೊಂಡು ಹೇಳ್ತಿದ್ದೀನಿ ಅಕ್ಷರಶಃ ಸತ್ಯ. 2016ರಲ್ಲಿ ಒಂದು ಸಿನಿಮಾ ಪ್ರೀಮಿಯರ್ಲ್ಲಿ ಭೇಟಿಯಾಗಿದ್ದು. ನಾನು ಸಾಮಾನ್ಯ ಪ್ರೀಮಿಯರ್ಗಳಿಗೆ ಹೋಗಲ್ಲ, ಅವರು ಹೋಗಲ್ಲ. ಅಂದರೆ ಮೋಕ್ಷೇಂದ್ರ ಸರ್ಗೆ ಕನೆಕ್ಟ್ ಆಗುತ್ತೆ. ನಾನು ಅವ್ರಿಗೆ ನನಗೆ ಆ ಸಿನಿಮಾದು ಪ್ರೀಮಿಯರ್ ಶೋದು ಪಿಕ್ಚರ್ಸ್ ಬೇಕು ಅಂತ ನಾನು ಕೇಳ್ತಿದ್ದೆ. ಸೊ ಅಲ್ಲಿ ನಾವು ಮೊದಲು ಭೇಟಿಯಾಗಿದ್ದು, ಅದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ ಕ್ಲೋಸ್ ಫ್ರೆಂಡ್ಸ್ ಹತ್ರ ಹೇಳ್ಕೊತಾ ಇದ್ದೆ ಈ ರೀತಿ ಹರಿಪ್ರಿಯಾ ನಂಗೆ ಇಷ್ಟ, ಅವ್ರ ಆ್ಯಕ್ಟಿಂಗ್ ಇಷ್ಟ, ಥರ ಏನು ಮುದ್ದಾಗಿದ್ದಾಳಲ್ಲ ಹುಡುಗಿ ಅಂತ. ಸೊ ಆ ಮುದ್ದಾದ ಹುಡುಗಿ ನನ್ನ ಮಡದಿ ಆಗ್ತಾಳೆ ಅಂತ ಅವತ್ತು ಗೊತ್ತಿರಲಿಲ್ಲ. ಸೈಮಲ್ಟೇನಿಯಸ್ ಆಗಿ ಅದೇ ಟೈಮಲ್ಲೇ ಗೋಧಿ ಬಣ್ಣ ನೋಡಿ ನಾನು ನನ್ನ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಹತ್ರ ಹೇಳ್ಕೊತಿದ್ದೆ, ಇಷ್ಟು ಒಳ್ಳೆ ನಟ ಅಲ್ಲ, ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಇದೇ ರೀತಿ ಆ ಪ್ರೀಮಿಯರ್ ಶೋ ಅಲ್ಲಿ ಆ ಮ್ಯೂಚುವಲ್ ಅಡ್ಮಿರೇಷನ್ನು ಅವ್ರು ಬಂದು ಮಾತಾಡಿಸಿದ್ದು, ಇವನ್ ದೋ ಶಿ ಇಸ್ ಅ ಸೀನಿಯರ್ ಟು ಮೀ, ಅವರಾಗೆ ಬಂದು ಮಾತಾಡಿಸಿದ್ದು ತುಂಬ ಖುಷಿ ಕೊಟ್ಟಿತ್ತು ಅಲ್ಲಿಂದ. ಆ್ಯಂಡ್ ಇನ್ನೊಂದು ಏನಂದ್ರೆ ನಾನು ಯೂಶ್ವಲಿ ಪ್ರೀಮಿಯರ್ ಶೋಸ್ಗೆ ಅಷ್ಟು ಹೋಗಲ್ಲ, ಆ ಪ್ರೀಮಿಯರ್ ಶೋಗೆ ಹೋಗಿದ್ದೀನಿ, ಅಲ್ಲಿ ಭೇಟಿ ಮಾಡಿದ್ದೀನಿ. ಸೊ ಹೋಗಿ ನಂತರ ಪರಿಚಯ ಆದಮೇಲೆ ಆಗಾಗ ನಂಬರ್ ಎಕ್ಸ್ಚೇಂಜ್ ಆಗಿ ಮಾತಾಡ್ತಿದ್ವಿ ಕೆಲಸದ ಬಗ್ಗೆನೇ, ಸಾಮಾನ್ಯ ಮಾತಾಡ್ತಿದ್ದೆ ಕೆಲಸದ ಬಗ್ಗೆ. ಸೊ ವಿ ಹ್ಯಾಡ್ ಅಡ್ಮಿರೇಷನ್ ಟುವರ್ಡ್ಸ್ ಈಚ್ ಅದರ್ಸ್ ವರ್ಕ್. ಒಂದು ರೀತಿಲಿ ನಾಯಿಮರಿ ಇನ್ನೊಂದು ಒಂದು ಕಾರಣ ಅನ್ನೋಕ್ಕಿಂತ ಈ ಲಾಕ್ಡೌನ್ ಒಂದು ರೀತಿ ಕಾರಣ ಅನಿಸುತ್ತೆ ನಾವು ಲವಲ್ ಬೀಳಕ್ಕೆ. ಟೈಮ್ ಸಿಕ್ತು, ಹೆಚ್ಚು ಹೆಚ್ಚಾಗಿ ಮಾತಾಡಕ್ಕೆ ಟೈಮ್ ಸಿಕ್ತು, ವಿಷಯಗಳನ್ನ ಹಂಚ್ಕೊಳ್ಳೋಕೆ ಟೈಮ್ ಸಿಕ್ತು, ಅರ್ಥ ಮಾಡ್ಕೊಳ್ಳೋಕೆ. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.